ವೀಕ್ಷಕರೇ, ಅಯೋಧ್ಯೆಯಲ್ಲಿ ರಾಮಮಂದಿರ, ಭವ್ಯ ರಾಮಮಂದಿರ ಉದ್ಘಾಟನೆಯಾಯಿತು. ಇಡೀ ದೇಶ ಕುಣಿದು ಕುಪ್ಪಳಿಸ್ತು. ಇದಾದ ನಂತರದಲ್ಲಿ ಈಗ ಅಬುಧಾಬಿಯಲ್ಲಿ ಹಿಂದೂ ದೇಗುಲ ತಲೆ ಎತ್ತಿದೆ. ಅಬುಧಾಬಿಯಲ್ಲಿ ಭವ್ಯವಾದಂಥ ಹಿಂದೂ ಮಂದಿರ ಇದು. ಅಬುಧಾಬಿಯಲ್ಲಿ ಸ್ವಾಮಿ ನಾರಾಯಣ ದೇಗುಲ ನಿರ್ಮಾಣವಾಗಿದೆ. ಇನ್ನೇನು ಉದ್ಘಾಟನೆ ಆಗಬೇಕಷ್ಟೆ. ಸ್ವಾಮಿ ನಾರಾಯಣ ದೇಗುಲ ತಲೆ ಎತ್ತಿದೆ ಖಟ್ಟರ್ ಮುಸ್ಲಿಂ ರಾಷ್ಟ್ರದಲ್ಲಿ. ಕಟ್ಟರ್ ಮುಸ್ಲಿಂ ರಾಷ್ಟ್ರದಲ್ಲಿ ತಲೆ ಎತ್ತಿದ ಹಿಂದೂ ದೇಗುಲ ಸ್ವಾಮಿ ನಾರಾಯಣ ದೇಗುಲ ಲೋಕಾರ್ಪಣೆಗೆ ಸಜ್ಜಾಗಿದೆ. ಯುಎಇಯಲ್ಲಿನ ಮೊದಲ ಹಿಂದೂ ದೇಗುಲ ಇದು, ಕಲ್ಲಿನ ದೇಗುಲ, ಅತಿ ದೊಡ್ಡ ದೇಗುಲ, ಏಷ್ಯಾದ ಮಧ್ಯಪ್ರಾಚ್ಯದ ಅತ್ಯಂತ ದೊಡ್ಡ ಕಲ್ಲಿನ ದೇಗುಲ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಬರೋಬ್ಬರಿ 700 ಕೋಟಿ ವೆಚ್ಚದಲ್ಲಿ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. 108 ಅಡಿ ಎತ್ತರದ ದೇವಸ್ಥಾನ ಕಟ್ಟರ್ ಮುಸ್ಲಿಂ ರಾಷ್ಟ್ರದಲ್ಲಿ, ಅಬುಧಾಬಿಯಲ್ಲಿ ಅಂದರೆ ದುಬೈ. ದೇಗುಲ ನಿರ್ಮಾಣಕ್ಕೆ 50,000 ಕಾರ್ಮಿಕರ ಶ್ರಮ ಇದೆ. 50,000 ಜನ ಕಾರ್ಮಿಕರು ದುಡಿದಿದ್ದಾರೆ ಈ ದೇಗುಲಕ್ಕಾಗಿ. 17 ಎಕರೆ ಭೂಮಿ ಮಂಜೂರಾಗಿದೆ. ಎಸ್, ಮತ್ತೊಂದು ಗಮನಿಸಬೇಕಾದಂತಹ ವಿಶೇಷ ಅಂದ್ರೆ ಇದಕ್ಕೆ ಭೂಮಿ ಪೂಜೆಯನ್ನ, ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ. ಸೊ ಫೆಬ್ರವರಿ 14ರಂದು ಪ್ರಧಾನಿ ಮೋದಿ ಅವರೇ ದೇಗುಲ ಉದ್ಘಾಟನೆ ಮಾಡಲಿದ್ದಾರೆ. ಮಂದಿರ ಉದ್ಘಾಟನೆಗೆ ಪ್ರಧಾನಿ ಮೋದಿ ಅವರಿಗೆ ಆಮಂತ್ರಣವೂ ಕೂಡ ಹೋಗಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾವನಾ ಲೈವ್ ನಲ್ಲಿದ್ದಾರೆ. ಎಸ್ ಭಾವನಾ, ಕೆಲವೊಂದಿಷ್ಟು ವಿಚಾರಗಳು ಬಹಳಷ್ಟು ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಈ ರಾಮನ ಮಂತ್ರಾಕ್ಷತೆಯನ್ನು ಹಂಚುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಡೆ ಕೆಲವಿಷ್ಟು ಮುಸ್ಲಿಂ ಬಾಂಧವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ಘೋಷಣೆಗಳನ್ನು ಕೂಗಿದ್ರು, ಗಲಾಟೆ ಆಯಿತು. ಆದರೆ ಕಟ್ಟರ್ ಮುಸ್ಲಿಂ ರಾಷ್ಟ್ರದಲ್ಲಿ ಹಿಂದೂ ದೇವಾಲಯ, ಇಷ್ಟೊಂದು ದೊಡ್ಡ ಭವ್ಯವಾದಂಥ ಮಂದಿರ ಕಟ್ತಾ ಇದ್ದಾರೆ, ಅದಕ್ಕೆ ನಾನಂದೆ ಕೆಲವೊಂದಿಷ್ಟು ವಿಷಯ ವಿಚಿತ್ರ ಅಂತ ಅನ್ಸುತ್ತೆ ಅಂತ. ಅರುಣ್, ಭಾರತದಲ್ಲಿ ಯಾವ ವಿಷಯ ಬಂದರೂ ಅದಕ್ಕೊಂದು ವಿವಾದ ಮತ್ತು ರಾಜಕೀಯ ಗಂಟು ಹಾಕೋದು ಇದು ಮೊದಲೇನಲ್ಲ. ಸ್ವಾತಂತ್ರ್ಯ ಪೂರ್ವ ಹೋರಾಟದ ಸಂದರ್ಭದಲ್ಲೂ ಈ ರೀತಿ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಬ್ರಿಟಿಷರು ಮಾಡಿದ್ರು, ಕೆಲವು ರಾಜಕಾರಣಿಗಳು ಮಾಡಿದ್ರು, ಈಗಲೂ ಕೂಡ ಅದು ಮುಂದುವರಿತಾ ಇದೆ. ನಾನು ಅಯೋಧ್ಯದಲ್ಲಿದ್ದೀನಿ, ಅಯೋಧ್ಯದ ರಾಮಭಕ್ತರನ್ನ ನಾನು ಒಂದು ಕಡೆ ನೋಡ್ತಾ ಇದ್ದೀನಿ, ಮುಸ್ಲಿಂ ಬಾಂಧವರನ್ನ ಕೂಡ ಒಂದು ಕಡೆ ನೋಡ್ತಾ ಇದ್ದೀನಿ, ಅವರಲ್ಲಿ ಯಾವುದೇ ತೊಂದರೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಹೌದು, ಮಂದಿರ ಮಸೀದಿಯ ಬದಲಿಗೆ ನಮ್ಮ ಇನ್ನೊಂದು ಕಡೆ ಜಾಗ ಕೊಡಿ ಅನ್ನೋ ಹೋರಾಟವೂ ನಡೆದಿತ್ತು, ಕಾನೂನಾತ್ಮಕ ಹೋರಾಟ ನಡೆದಿತ್ತು ಅನ್ನೋದು ಬಿಟ್ಟರೆ ಅವರೂ ಅದನ್ನ ಒಪ್ಕೊಂಡಿದ್ರು, ಅಲ್ಲಿ ರಾಮಲಲ್ಲ ಹುಟ್ಟಿದ ಜಾಗ ಅದು ಅಂತ. ಸೊ ಈ ಭಾವೈಕ್ಯತೆಯನ್ನ ಯಾವಾಗ ರಾಜಕಾರಣ ಸುತ್ತುವರ್ಕೊಳ್ಳುತ್ತೋ ಆಗ ಇಂತಹ ಘಟನೆಗಳು, ಗೊಂದಲಗಳು, ಗಲಾಟೆಗಳು ನಡೆದೇ ನಡೆಯುತ್ತವೆ. ಬೆಂಗಳೂರಿನ ಬಗ್ಗೆ ನೀವು ಮಾತನಾಡ್ತಾ ಇದ್ವಿ, ನಾನು ಮಂತ್ರಾಕ್ಷತೆಯನ್ನ ವಿತರಣೆ ಮಾಡಿದ ಕೆಲವರು ಜೊತೆ ಮಾತಾಡಿದಾಗ ಅವರು ಹೇಳ್ತಾ ಇದ್ರು, ಕೆಲವೊಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯುಯನ್ಸಿಗಳಲ್ಲಿ ಮಂತ್ರಾಕ್ಷತೆ ವಿತರಣೆ ಮಾಡೋದಕ್ಕೆ ಗಲಾಟೆಗಳು ನಡೆದು ಹೋದವು ಅಂದ್ರೆ, ಅಂದ್ರೆ ಮಂತ್ರಾಕ್ಷತೆ ವಿತರಣೆ ಮಾಡೋ ಹಾಗಿಲ್ಲ ಅಂತ. ಅಂದ್ರೆ ದಿಸ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್ ಅರುಣ್. ಜನರ ಭಾವನೆಗಳು ಅವರವರ ಭಕ್ತಿಗೆ, ಈಗ ಯಾವ ಯಾವ ಸಮುದಾಯದ ದೇವರಿಗೆ ಯಾವ್ಯಾವ ಸಮುದಾಯದವರು ಪೂಜೆ ಸಲ್ಲಿಸಬೇಕು ಅವರು ಸಲ್ಲಿಸ್ತಾ ಇರ್ತಾರೆ. ಆದ್ರೆ ಅಬುಧಾಬಿಯ ಬಗ್ಗೆ ನೀವು ಮಾತನಾಡ್ತಾ ಇದ್ರೆ ಖುಷಿಯ ವಿಷಯ, ಸಂಭ್ರಮದ ವಿಷಯ ಅಂದ್ರೆ, ಒಂದು ಕಾಲದಲ್ಲಿ ಭಾರತದ 40,000 ಮಂದಿರಗಳ ಧ್ವಂಸ ಮಾಡಲಾಗಿತ್ತು. ದಾಳಿಕೋರರ ಧ್ವಂಸದ ಹಿನ್ನೆಲೆಯನ್ನ ಕೆಲವರು ಹೇಳ್ತಾರೆ ಕೇವಲ ವಜ್ರ ವೈಡೂರ್ಯಗಳು ಅಲ್ಲಿನ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸತ್ಯಾಂಶನ ಸ್ವಲ್ಪ ಕೆದಕ್ಕೆ ನೋಡಿದಾಗ, ಒಂದು ಮಂದಿರ ಧ್ವಂಸ ಮಾಡಿ ಮತ್ತೆ ಅಲ್ಲಿನ ಸುತ್ತ ಜನರೇ ಒಂದು ಸಣ್ಣ ಮಂದಿರನ ಕಟ್ಟಿದಾಗ ಮತ್ತೆ ಬಂದು ಧ್ವಂಸ ಮಾಡಲಾಗ್ತಾ ಇತ್ತು, ಮತ್ತೆ ಬಂದು ಧ್ವಂಸ ಮಾಡಲಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿನ ಶ್ರದ್ಧೆಯನ್ನ, ಅಲ್ಲಿನ ಆಸ್ತಿಯನ್ನ, ಅಲ್ಲಿನ ಧಾರ್ಮಿಕತೆಯನ್ನ ಕೆಡುವ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದ್ವು. ಆದ್ರೆ ನಿರಂತರವಾಗಿ ಅದರ ವಿರುದ್ಧ ಹೋರಾಟ ಕೂಡ ನಡೀತಾ ಇತ್ತು. ಅದರ ಸಾಕ್ಷಿಯೇ ಇವತ್ತಿನ ಅಯೋಧ್ಯೆ. 74 ಬಾರಿ ಇದರ ಮೇಲೆ ದಾಳಿ ನಡೆದು ಮತ್ತೆ ಮತ್ತೆ ಮಂದಿರಗಳು ನಿರ್ಮಾಣ ಆದರು. ವಿಕ್ರಮಾದಿತ್ಯನ ಕಾಲದ ದೇವಾಲಯ ಮುರಿದು ಬಿದ್ದ ಮೇಲೂ ಕೂಡ ಜನ ಇವತ್ತಿನವರೆಗೆ ಹೋರಾಟ ಮಾಡಿದ್ದಾರೆ ಅಂದ್ರೆ ಅದು ಅವರವರ ಆಸ್ಥೆ, ಅವರವರ ಭಕ್ತಿಯ ಶಕ್ತಿನ ತೋರಿಸ್ಕೊಡುತ್ತೆ. ದಾಳಿಕೋರರಿಂದ 40,000 ಮಂದಿರಗಳು ಧ್ವಂಸ ಆದ ಭಾರತದಲ್ಲಿ ಆ ಇತಿಹಾಸನ ಹೇಳೋದಕ್ಕೆ ಹೋದ್ರೆ ಅದನ್ನ ಸುಳ್ಳು ಅಂತ ಹೇಳೋರು ಬಹಳಷ್ಟು ಜನ ಇರ್ತಾರೆ. ಇತಿಹಾಸನ ಓದ್ದೇ ಇರೋರು ಆಗ ಇತಿಹಾಸಕಾರರಾಗ್ತಾರೆ. ಅಯೋಧ್ಯದ ವಿಷಯದಲ್ಲಿ ಬಹಳಷ್ಟು ಜನ ಹಂಗಾಗಿದ್ರು. ಆದ್ರೆ ಅಬುಧಾಬಿಯಲ್ಲಿ ನೋಡಿದ್ರೆ 2015ರ ಹೊತ್ತಿಗೆ ಮೋದಿ ಅಲ್ಲಿಗೆ ಭೇಟಿ ಕೊಡ್ತಾರೆ, ಅವರಿಗೆ ಕೊಡುಗೆಯಾಗಿ ಈ ಮಂದಿರದ ಘೋಷಣೆಯಾಗತ್ತೆ. 17 ಎಕರೆ ಜಾಗ ಕೊಡ್ತಾರೆ.
ಸುಮಾರು 50,000 ಕಾರ್ಮಿಕರು ಸೇರಿ ಅಲ್ಲಿ ಕೆಲಸ ಮಾಡಿದ್ದಾರೆ. 108 ಅಡಿಗಳ ಮೂರ್ತಿ ಈಗ ಎಲ್ಲರ ಇಡೀ ವಿಶ್ವಕ್ಕೆ ಪರಿಚಯವಾಗುತ್ತೆ. ಶಂಕುಸ್ಥಾಪನೆ ನೆರವೇರಿದ್ದು 2017ರಲ್ಲಿ, ಅದು ಕೂಡ ಪ್ರಧಾನಿ ಮೋದಿಯೇ ಹೋಗಿ ಮಾಡಿದ್ರು. ಈಗ ಅದರ ಉದ್ಘಾಟನೆಯೂ ಪ್ರಧಾನಿ ಮೋದಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳು ಭಾರತದೊಂದಿಗಿನ ನಂಟನ್ನ ಯಾವ ರೀತಿ ನೋಡುತ್ತವೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ನಾನು ಮೊನ್ನೆ ಬಹರೇನ್ಗೆ ಹೋಗಿದ್ದೆ ಅರುಣ್, ಅಲ್ಲೂ ಕೂಡ ಹಲವಾರು ದೇವಸ್ಥಾನಗಳನ್ನ ನಾನು ನೋಡೋದಕ್ಕೆ ಸಿಕ್ತು. 200 ವರ್ಷಗಳ ಹಳೆಯ ದೇವಾಲಯ ಒಂದು ಇದೆ ಅಂತ ಅಲ್ಲಿನ ಕನ್ನಡಿಗರು ಹೇಳ್ತಾ ಇದ್ರು. ನಮಗೆ ಸಮಯದ ಅಭಾವ ಇದ್ದಿದ್ರಿಂದ ನಾನು ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಇವತ್ತಿಗೂ ಅಲ್ಲಿ ನಿರಂತರ ಪೂಜೆ ಆಗ್ತಾ ಇದೆ, ಯಾವುದೇ ಅಡ್ಡಿ ಆತಂಕ ಇಲ್ಲದೆ. ಸೊ ಭಾರತವನ್ನ ವಿವಿಧ ದೇಶಗಳು ಯಾವ ರೀತಿ ನೋಡುತ್ತವೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಯಾವ ರೀತಿ ಬಾಂಧವ್ಯವನ್ನ ಉಳಿಸುತ್ತವೆ ಬೆಳೆಸುತ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಜೊತೆಗೆ ಭಾರತ ಬಾಂಧವ್ಯವನ್ನ ಬೆಸೆಯೋದ್ರಲ್ಲಿ ಯಾವಾಗ್ಲೂ ಮುಂದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅರುಣ್. ಥ್ಯಾಂಕ್ ಯು ಭವನ, ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.